ಎಷ್ಟು ಮಜಾ ಇದೆ ಅಲ್ವಾ ಗಾಳಿಲಿ ಎಂತೆಂತ ಸೌಂಡ್ಗಳು ಸೌಂಡ್ ನಾನು ನೋಡೋಕ್ಕಾಗಲ್ಲ ಗಾಳಿನೂ ನೋಡೋಕ್ಕಾಗಲ್ಲ ಆದರೆ ಕೇಳ್ಬೋದಪ್ಪ ಯಾರಪ್ಪ ಈ ಸೌಂಡ್ಗಳನ್ನು ಗಾಳಿ ಇಟ್ಟವರು ನನಗೆ ಸೌಂಡ್ಗಳಂದರೆ ತುಂಬ ತುಂಬ ಇಷ್ಟ ನೀವು ಬೇಕಾದರೆ ಟ್ರೈ ಮಾಡಿ ಎಲ್ಲಾರ್ಗೂ ಒಂದು ಸೌಂಡ್ ಇದೆ ಹಾಗೆ ನಮ್ಮ ಅಜ್ಜಿಗೂ ಒಂದು ಸೌಂಡ್ ಇದೆ ಸೌಂಡ್ ಡಸನ್ ಟ್ರಾವೆಲ್ ಇನ್ ವ್ಯಾಕ್ಯೂಮ್ ನಿಮ್ಮ ಅಪ್ಪ ಹಳೆಯದನ್ನ ಏನ್ ನೋಡ್ಲಿ ಗುದುರಿಗೆ ಹಾಕಕ್ಕೆ ನೋಡ್ತಾನೆ ಇದನ್ನ ನಿಮ್ಮ ತಾತನ ನೆನಪಿಗೆ ನಾನು ಇಟ್ಕೊಂಡಿದ್ದೀನಿ ತಗೋ ಅಯ್ಯೋ ಶುರು ಆಯ್ತಾ ನಿನ್ ಫ್ಲಾಶ್ ಬ್ಯಾಕು ಈ ಗಡಿಯಾರ ನಿಂತೋಗಿತ್ತಲ್ಲೋ ಗಂಟೆ 8 ತೋರಿಸ್ತಾ ಇದೆ ದಿನಕ್ಕೆ 2 ಸತಿ ಸರಿಯಾಗೇ ಟೈಮ್ ತೋರಿಸುತ್ತೆ ಇದನ್ನ ನನಗ್ ಕೊಡ ನಾ ಮಲ್ಕೊಳ್ಳೋ ಜಾಗದಲ್ಲಿ ಇಟ್ಕೋತೀನಿ ಇಟ್ಕೋ ಅಪ್ಪ ನಿನ್ನನ್ನು ಮತ್ತಿದನ್ನು ಎತ್ತಿ ಆಚೆಗಡೆ ಹಾಕ್ತಾರೆ ನಿಮ್ಮ ಅಪ್ಪ ಹಳೆದನ್ನು ಕಂಡ್ರೆ ಆಚೆಗೆ ಎಸೆಯೋದೇ ಕೆಲ್ಸ ಅಯ್ಯೋ ಅಜ್ಜಿ ಇದು ನಮ್ಮಅಮ್ಮ ಗೀತಾ ರಂಗನಾಥ್ರ ಫ್ಯಾಕ್ಟರಿ ಸೈರನ್ ನಮ್ಮಅಜ್ಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಈ ಕುಕ್ಕರ್ ಬಂದಾದ್ಮೇಲೆ ಅಡುಗೆ ರುಚಿನೇ ಕೆಟ್ಟೋಯ್ತಂತೆ ಸುಮ್ನೆ ಇರಕ್ ಬರಲ್ವೇನೋ ಸಿಕ್ಕಿದ್ದೆಲ್ಲ ಕುಡ್ತೀಯ ಅದನ್ ಪಕ್ಕಕ್ಕಿಟ್ಟು ತಿಂಡಿ ತಿನ್ನು ಅಯ್ಯೋ ಅಮ್ಮ ತಿಂಡಿ ತಿನ್ನು ಹಾಲ್ ಕುಡಿ ಹಣ್ಣು ತಿನ್ನು ತಟ್ಟೆಯಲ್ಲಿ ಏನೋ ಬಿಡ್ಬೇಡ ಕೂಲಲ್ಲಿ ಕೆಟ್ಟ ಹುಡುಗರು ಸವಾಸ ಮಾಡ್ಬೇಡ ಅಪ್ಪನ್ಗೆ ಕೋಪ ಬರುತ್ತೆ ಪಾಠ ಚೆನ್ನಾಗ್ ಕೇಳಿಸ್ಕೋ ಈ ಸರಿ ಟೆಸ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬರ್ಬಾರ್ದು ಇದೇ ತಾನೇ ಮಾ ನಿಮ್ ಡೈಲಾಗು ಇದನ್ ಬಿಟ್ಟು ಬೇರೆ ಆದ್ರೂ ಹೇಳಮ್ಮ ಪ್ಲೀಸ್ ಬೇರೆ ಏನಪ್ಪ ಹೇಳಿ ಬೇರೆ ಅಂದ್ರೆ ತಿಂಡಿ ತಿನ್ಬೇಡ ಹಾಲ್ ಕುಡಿಬೇಡ ಸ್ಕೂಲ್ಗೆ ಹೋಗ್ಬೇಡ ಈ ಅಪ್ಪ ಏನೋದು ನಾನ್ಸೆನ್ಸ್ ಇವರು ನಮ್ಮಪ್ಪ ರಂಗನಾಥ್ ರಾವ್ ಬ್ಯಾಂಕ್ ಮ್ಯಾನೇಜರ್ ದಿಗ್ರೇ ಡಿಕ್ಟೇಟರ್ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ನಾನು ಏನ್ ಹೇಳಿದ್ರು ಕೇಳೋದೇ ಇಲ್ವಲ್ಲ ನಿನ್ ಮೇಲೆ ಕಂಪ್ಲೇಂಟ್ ಜಾಸ್ತಿ ಆಗ್ತಿದೆ ನಿನ್ ಪ್ರೋಗ್ರೆಸ್ ಕಮ್ಮಿ ಆಗಿದೆ ಅಂತೆ ಮೊದಲು ನಿನ್ನ ಫ್ರೆಂಡ್ಸ್ ನ ಚೇಂಜ್ ಮಾಡ್ಕೋ ಹೀಗೆ ಇದ್ರೆ ಮಣ್ಣು ತಿಂದು ಹೋಗ್ತೀಯ ಅಷ್ಟೇ ನಿನ್ನ ಅಜ್ಜಿದು ಮುದ್ದು ಜಾಸ್ತಿ ಆಗಿದೆ ನಿನಗೆ ಈ ಸೌಂಡ್ ಆದ್ರೂ ಕೇಳ್ಬೋದು ಆದ್ರೆ ಇನ್ನೊಂದ್ ಸೌಂಡ್ ಇದೆ ನಮ್ ಕ್ಲಾಸ್ ಟೀಚರ್ ಮಿಸ್ ರೋಸಿ ಬಯಾಲಜಿ ಟೀಚರ್ I love animals. ಎಲ್ಲಾರು ಕಿವಿ ಸರಿ ಮಾಡ್ಕೊಳ್ಳಿ ನಿಮ್ಗೊಂದು ಒಳ್ಳೆ ಸೌಂಡ್ ಕೇಳಿಸ್ತೀನಿ ವಾಸುದೇವ ಮೆನಿ ಟೈಮ್ಸ್ ವಿ ಕಾಲ್ ಹಿಮ್ ಉಸುದೇವ ವೆರಿ ನೈಸ್ ಉಸು ಅಲ್ಲ ವಾಸು ಸರ್ ಒಂದ್ ನಿಮಿಷ ಅಯ್ಯಯ್ಯೋ ನನ್ ಹೆಸರು ಹೇಳೋದೇ ಮರ್ತೋದ್ನಲ್ಲ ನನ್ ಹೆಸರೇನಂದ್ರೆ ಮಾಧವ 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 ಮಳೆ ಮಳೆ
ಮಳೆ ಮಳೆ ಏನ್ ಚಂದ ಚಿಟಪಟ್ಟ ಎಣಿಸೋಕೆ ಆನಂದ ಮಳೆ 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 ಏನ್ ಚಂದ ಹನಿ ಹನಿ ಹಂಚೋಕೆ ಆನಂದ ಮೋಡಗಳ ಊರಿನಿಂದ ಓಡಿ ಬಂದ ಗೆಳೆಯರೇ ನಿಮ್ಮ ಜೊತೆ ಕುಡಿಕೊಂಡು ಆಡುವ ಸೇ ಒಪ್ಪುವಿರೇ ಮಳೆ ಎಲ್ಲಿ ಸಿಕ್ಕಾಕೊಂಡಿದ್ದಾನೋ ಏನೋ ಎಲ್ಲಿ ಅಲಿತಾ ಇದ್ದಾನೋ ಏನೋ ಅಂತ ಹೇಳು ಸ್ಕೂಲ್ ಬಿಟ್ಟಾಗಲೇ ಬಹಳ ಹೊತ್ತಾಯ್ತು ನಿನ್ನ ಮಗ ಏನು ಮಾಡಿದಾನೆ ಗೊತ್ತಾ ಐದು ಗಂಟೆಗೆ ಹೊಡೆಯೋ ಸ್ಕೂಲ್ ಬೆಲ್ನ ಮೂರು ಗಂಟೆಗೆ ಹೊಡೆದಿದ್ದಾನೆ ಅದು ವೆರೈಟಿ ವೆರೈಟಿಯಾಗಿ ಹೊಡಿತಾನಂತೆ ಮಳೆ ಮಳೆ ಏನು ಗೀತಾ ಸ್ಕೂಲ್ನಲ್ಲಿ ಇವನ ತಲೆಹರಟೆ ಜಾಸ್ತಿ ಆಗಿಬಿಟ್ಟಿದೆ ಅವನ ಕ್ಲಾಸ್ ಟೀಚರ್ ಮಿಸ್ ರೋಸಿ ನನಗೆ ಫೋನ್ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ರೆ ನನಗೆ ಇರಿಟೇಷನ್ ಆಗುತ್ತೆ ಪರವಾಗಿಲ್ಲ ಏಯ್ ಏನೋ ಬೀದಿಲಿ ಬಿಸಾಕಿರೋ ಕಚಡಗಳನ್ನೆಲ್ಲ ತಗೊಂಡು ತಾಳ ತಾಳ ಹಾಕ್ತೀಯಾ ನೀನು ನಿನ್ ತಾತನ ತರ ತಂಬುರಿ ದಾಸ ಆಗ್ಬೇಕು ಅಂತಿದ್ಯಾ ನೀನು ರಂಗನಾಥ ನಿನ್ನಿಂದ ಇವನ್ ಎಷ್ಟೊಂದು ಹೆಚ್ಕೊಂಡಿರೋದು ನೆಮ್ಮದಿ ಅನ್ನೋದೇ ಹಾಳಾಗೋಗಿದೆ ಈ ಮನೇಲಿ ಗೀತಾ ಆ ರೆಸಿಡೆನ್ಶಿಯಲ್ ಸ್ಕೂಲ್ ಅಪ್ಲಿಕೇಶನ್ ತಂದಿದ್ನಲ್ಲ ಅದನ್ನ ತಗೊಂಡ್ಬಾ ನಾಳೆನೆ ಕರ್ಕೊಂಡು ಹೋಗಿ ಇವನ್ನ ಆ ಬೋರ್ಡಿಂಗ್ ಸ್ಕೂಲ್ ಸೇರಿಸ್ಬಿಡ್ತೇನೆ ಸಣ್ಣ ವಿಚಾರಕ್ಕೆಲ್ಲ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀರಾ ಇಂಥ ಮಕ್ಕಳ ಕಣ್ಣೆದುರಿಗೆ ಇರೋದಕ್ಕಿಂತ ಇಲ್ಲದೆ ಇರೋದೇ ಎಷ್ಟೋ ವಾಸಿ ರಂಗನಾಥ ಏನು ಅಂತ ಮಾತಾಡ್ತಾ ಇದ್ಯಾ ಇರೋನು ಮಗ ತಿಳಿತಾ ನೀನು ಅವನ ಜೊತೆ ಸೇರ್ಕೊಂಡ್ ಬಿಟ್ಟಿಯಾ ಇನ್ನೊಂದ್ಸಲ ಅವನ ಪರವಾಗಿ ಏನಾದ್ರು ಮಾತಾಡಿದ್ರೆ ನಿನ್ನನ್ನು ವೃದ್ಧಾಶ್ರಮ ಕಳಿಸ್ಬಿಡ್ತೀನಿ ಏನ್ರಿ ಏನೇನು ಮಾತಾಡ್ತಿದ್ದೀರಲ್ಲ ಹೌದು ನಾನು ಹಾಗೆ ಮಾತಾಡೋದು ಹಲೋ ಮಾರಿಯ ಸ್ಟೂಡೆಂಟ್ಸ್ This year, we are going to Mali Madheshwara Betta.
But no God seeing, only botany study. Miss, I Kannada. English. Mr. Chalvaya, I'll see you in the office later. And now, leave. Hello, my dear students. Every year, Hagi, ee year kuda, naveldru excursioning hogtidivi. Yellru barbeku. Except Madhav. Madhav, ನೀನು ನಿನ್ನ ಫಾದರ್ ಕೈಲಿ ನೀನು ಯಾವ್ದೇ ರೀತಿ ಮಿಸ್ಚೀಫ್ ಮಾಡೋಲ್ಲ ಅಂತ ಬರೆದು ಅವ್ರ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡ್ ಬರ್ಬೇಕು. ಈಸ್ ದಟ್ ಕ್ಲಿಯರ್? ಮಾಧವ, ನಿಮ್ಮ ಅಪ್ಪ ನಿಮ್ ಪರ್ಮಿಷನ್ ಕೊಡ್ತಾರೇನೋ ಗೊತ್ತಿಲ್ಲ ಕಣೋ. ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ತಟ್ಟೆ ಲೋಟ ತಗೊಂಡ್ ಕುಡ್ತಾನಷ್ಟೇ. ಸುಮ್ನಿರ, ನಂದೇ ನಂಗಾಗಿದ್ರೆ. ಎಲ್ಲೋ ಏನು? ಏ ಹೌದು, ಎಲ್ಲೋ ಎಲ್ಲೋ ಹೋದ್ನು ಅವನು? ಯಾರಿಗ್ ಗೊತ್ತು, ಏ ನಡಿಯೋ ವಾಸು, ಲೇಟ್ ಆದ್ರೆ ಮನೇಲಿ ಬೈತಾರೆ. ನಡಿಯಪ್ಪ ಹೋಗೋಣ. ಒತ್ತಾಯ್ತು ನಡೀಡ. ಮಹದೇಶ್ವರ ಬೆಟ್ಟ ವಸಿ ದೂರ ಇದ್ದುದ? ನಡೀತಾ ನಡೀತಾ ಹೋವಾ. ಎಲ್ಲಿಂದ ಬಂತು ಸುಂಟು? ನನ್ ಕಂದ ಏನ್ ಮಾಡ್ತಾ ಇದೆ ಅಜ್ಜಿ? ಇವತ್ತು ಸ್ಕೂಲಿಂದ ಬರೋವಾಗ ರಸ್ತೆಯಲ್ಲಿ ಚಣ್ ಚಣ್ ಅಂತ ಶಬ್ದ ಕೇಳ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಈಗ್ಲೂ ಕಿವಿ ಮುಚ್ಕೊಂಡ್ರೆ ಕೇಳ್ಸುತ್ತೆ ಅಜ್ಜಿ. ಹೌದಪ್ಪ, ಅದ್ ಯಾವ ಶಬ್ದ? ಗೊತ್ತಿಲ್ಲ ಅಜ್ಜಿ, ಎಲ್ಲೋ ಕೇಳಿದೀನ್ ಅನ್ಸುತ್ತೆ. ತಟ್ಟೆ ಜಾಗಟೆ. ಗೊತ್ತಾಯ್ತಾ ಅಜ್ಜಿ? ಇಲ್ಲಪ್ಪ, ಗೊತ್ತಾಗ್ಲಿಲ್ಲ. ಅಯ್ಯೋ ಹೋಗಜ್ಜಿ. ತರ್ಲೆಗಳಿಬ್ರು ಏನ್ ಮಾಡ್ತಿದ್ದೀರಾ? ಏನಿಲ್ಲ ಅಮ್ಮ. ತಗೋ, ಅಪ್ಪ ಸೈನ್ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಮ್ಮ. ನಾಳೆ ಟ್ರಿಪ್ ತಗೊಂಡೋಗೋದೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ? ಹಾಮ್ಮ, ಅಜ್ಜಿ ಮಾಡ್ಕೊಟ್ರು. ಅಮ್ಮ ಪ್ಲೀಸ್ ಮಾ, ನಾನು ಈ ಸತಿ ಟ್ರಿಪ್ಗೆ ಕ್ಯಾಮ್ರಾ ತಗೊಂಡು ಹೋಗ್ತೀನಮ್ಮ. ತಗೊಂಡ್ ಹೋಗು ಕಂದ. ಥ್ಯಾಂಕ್ ಯು ಅಮ್ಮ. ತುಂಬಾ ಕಾಸ್ಟ್ಲಿ ಕ್ಯಾಮ್ರಾ ಅದು, ಬೇಡ ಬೇಡ. ನೋಡ, ನೀನ್ ಹೋಗ್ತಾ ಇರೋದು ಕಾಡ್ಗೆ, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇದು ಬಾಟ್ನಿ ಟ್ರಿಪ್. ಅಲ್ಲಿಂದಲೇ ನೇರವಾಗಿ ಅಜ್ಜಿ. ಏನು? ಲೈಟ್ ಆಫ್ ಮಾಡಿ ಮಲ್ಕೊಳ್ಳೋ. ಅಯ್ಯೋ ಗುಡ್ ನೈಟ್. ಖುಷಿ? ಎಸ್ ಸರ್. ಮಿತಾ? ಪ್ರೆಸೆಂಟ್ ಸರ್. ಮಾಧವ್? ಎಸ್ ಸರ್. ಗಣೇಶ? ಪ್ರೆಸೆಂಟ್ ಸರ್. ರಾಜೀವ್? ಮಾಧವ್? ಮಾಧವ್ ಏನು? ಪ್ರೆಸೆಂಟ್ ಸರ್. ನಿನ್ನ ಅಟೆಂಡೆನ್ಸ್ ಅವನು ಹೇಳಿದ್ನು. ಡೊನಾಲ್ಡ್ ಅಟೆಂಡೆನ್ಸ್ ಅವನು ಹೇಳಿದ್ನು. ಅಯ್ಯೋ, ಟೂರ್ಗೆ ಬಂದಾಗ್ಲಿಂದನೂ ಅವನು ಹೇಳ್ತಾ ಇದ್ದಾನೆ.
ಬೆಳಿಗ್ಗೆ ಮೆಡಿಕಲ್ ಪ್ಲಾಂಟ್, ಮಧ್ಯಾಹ್ನ ವೆಜಿಟೇಬಲ್ ಪ್ಲಾಂಟ್ ಅಂತೆ. ಆಗೋಯ್ತಪ್ಪ, ತಿಂದಿದ್ದೆಲ್ಲ ಕಡ್ಗೆ ಹೋಯ್ತು. Stand properly. My dear students, this is our last destination of our today's excursion. ಇಲ್ಲಿ ಬ್ಯೂಟಿಫುಲ್ ಹಿಲ್ ವ್ಯೂ ಇದೆ. ಇಲ್ಲೆಲ್ಲರೂ ನಾವು ಸನ್ಸೆಟ್ ನ ನೋಡಬಹುದು. Shall we move? Yes, please. Everyone should stick together. Immediately. Is it clear? Oh my god! God! Oh! Shaya! What is this? Oh! God! Shit! Oh! Shit! Oh! Shit! Oh! Oh! Shit! Oh! Shit! Oh! Abba! Huh? ಮೊಗ್ಲಿ ಕೇಳಿಸ್ಕೋ, ಇಲ್ಲೇ ಯಾವುದೋ ಸೌಂಡ್ ಕೇಳ್ತಾ ಇದೆ ಕಣೋ. ಎಲ್ಲಿಂದ ಅಯ್ಯ? ಹೊರಟ ಬಿಟ್ಟ. ಲೇ, ನಾವು ಬರ್ತೀವಿ ತಾಳೋ. ಬನ್ರೋ. ಲೇ ಉಸೋ, ಬೇಗ ಮುಗ್ಸಲೇ. ನಂದಿನ್ನು ಆಗೇಲ ತಾಳ. ನಿಂದೊಳ್ಳೆ ಜೋಕ್ ಫಾಲ್ಸ್ ಹರಿತಾನೆ ಇರುತ್ತೆ. ಬೇಗ ಬಾರೋ. ಏ ಬನ್ರೋ. ಏನ ನಿಂಗತ್ಕೊಂಡು ಹೋಗ್ತಾ ಇದ್ದಾನೆ? ಬಾರೋ. ಅಯ್ಯಪ್ಪ, ಅರ್ಜುನ ನಂಗೆಲ್ಲ ಬರೋಕ್ಕಾಗಲ್ಲ ಅಪ್ಪ. ಮತ್ತವನು ಬರ್ತಾನ, ಆಮೇಲೆ ಬಾ. ಮಾಧ್ವ ಮೋಗಿ ಬರ್ತಾ ಇಲ್ವೋ? ಅಯ್ಯೋ, ಏನೊಳ್ಳೆ ಅರ್ಜೆಂಟ್. ಮಾಧವ ಟೀಚರ್ ಬೈತಾರೋ? ಏ ಮಾಧವನ್ ಬಿಟ್ಟು ಹೋಗೋದೇನು? ಅವನು ಬರ್ತಾನ್ ಬಾರೋ. ಲಿಂಗಾಪ ಮಾದೇವ ಬಾ, ಗಿರಿಯಲ್ಲಿ ಮಾದೇವ ಲಿಂಗಾಪ. ಅಂತೂರು ಗಂಗೆ ಕುಂತೂರು ಮಠ, ಗಿರಿಯಲ್ಲಿ ಮಾದೇವ ಲಿಂಗಾಪ. ಅಲ್ಲ ಬಾ ನನ್ನ ಗುರುವೇ, ನಾ ನಿನ್ನ ಕಂದ, ಗಿರಿಯಲ್ಲಿ ಮಾದೇವ ಲಿಂಗಾಪ. ಅಯ್ಯ ಬಾಗಿ ಬೇಡುವೆ ಪಾದವ ತಂದೆ, ಗಿರಿಯಲ್ಲಿ ಮಾದೇವ ಲಿಂಗಾಪ. ಕೋಲು ಮಂಡೆ ಜಂಗುಮ ದೇವರು ಕೋರಣ್ಯಕ್ಕೆ ದಯ ಮಾಡುವರೇ. ಕೋಲು ಮಂಡೆ ಜಂಗುಮ ದೇವರು ಕೋರಣ್ಯಕ್ಕೆ ದಯ ಮಾಡುವರೇ. ಚಿನ ಕಂಸಾಳೆ ಚಂದ ಹೌದು ಸ್ವಾಮಿ, ಪಂಚೈದು ಗೊಂಡೆ ಚಂದ ನಿಜ, ಗುಡ್ಡುಗಳ ಕೈವಾಲಿಗ ಚಂದ ಸ್ವಾಮಿ, ದೊಡ್ಡ ಮಲೆ ಒಳಗೆ ಕಂಚಿನ ಕಂಸಾಳೆ ತಕ್ಕೊಂಡು ಮಾದೇವ ಬಲ್ಲವರಿಬ್ಬರ ಕರ್ಕೊಂಡು ಒಬ್ಬರೇ ಹೊರಟರೋ ಮಾದೇವ ಹೆಬ್ಬುಲಿಯ ಬ್ಯಾಟೆಗೆ. ಮುಂದೆ ಮುಂದೆ ಮಹದೇಶ್ವರ ತಂದೆ, ಬೆನ್ನ ಹಿಂದೆ ನಾಗರ ಶಡೆಯೋ. ಮುಂದಲ ಪೂಜೆ ಮಾಡುವ ಬನ್ನಿ ನಾಗಭೂಷಣಕ್ಕೆ. ಹೌದು ನಾಗಭೂಷಣವ ಹೊತ್ತವರೇ,
ಸ್ವಾಮಿ ನಾಲ್ಕು ರಾಜ್ಯ ಮೆರೆದವರಂತೆ. ನಾಲ್ಕು ರಾಜ್ಯ ಮೆರೆದು ಮಹದೇಶ್ವರ ನಾಗುಮಲೆಯಲ್ಲಿ ನೆಲಗೊಂಡವರೇ. ಮಾಧವ್, ಗಣೇಶ, ಶ್ರೇಷ್ಠ, ಸತ್ಯ, ತಪ್ಪದೆ ನಲಿದು ನಾಟ್ಯ ಮಾಡುವಂತಹ ಮುದ್ದು ಮಾದಪ್ಪನ ಪಾದಕ್ಕೊಂದಾರಿ ಇನ್ನುವ ಸೂಲಾದ ಎಲ್ಲಿ ಕೊಡಿಲಿ? ಯಾರ ಕುಸ್ ನೀನು? ಎಲ್ಲಿ ಕಣ್ಬಿಡು, 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 ಕಣ್ಬಿಡಯ್ಯ ಕುಸ. ಓ ಕುಸ, ಮೈಗೆಲ್ಲ ಗ್ವರ ಮೆತ್ಕಂಡದ. ನೀ ಅಡ್ರಿ, ಇವನ್ ಕರ್ಕೊಂಡೋಗಿ ಒಳ್ಳೆಲ್ ನೀರ್ ಮೇಸ್ಕೊಂಡ್ ಬಂದ್ಬಿಡ. ಜ್ವಾಕೆ ಅಪ್ಪಯ್ಯ, ಈ ಗಂಡ್ಗ ಬಟ್ಕಳಿಲ್ಲ. ಯಾನದು ಅವು ಕೈ ಜಾರಿ ನೀರಲ್ಲಿ ಕೊಚ್ಕೊಂಡೋದು. ನಿಗಾ ಮಾಡಬಾರ್ದ? ಎಂತ ಕೆಲಸ ಮಾಡ್ಬಿಟ್ಟೆ? ಏ ಬ್ರಹ್ಮ, ಯಾನ ಓ ನಿನ್ ಬಟ್ಟೆ ಕೊಟ್ಟೆಯಾ? ಸರಿ ಬಿಡು, ನಿನ್ ಬೆಟ್ಟದ ಮ್ಯಾಗ ಹೊಸ ಬಟ್ಟೆ ಕೊಡಿಸ್ತೀನಿ. ಏ ಆ ಕೂಸ್ಗೊಂದಿಷ್ಟು ಗಂಜಿ ಕೊಟ್ಬಿಡ, ಬೆಚ್ಚಿಬಿಟ್ಟದ ಬಸಿವತ್ತು ಮನೆ ಕಳ್ಳಿ. ನಾನೇ ನೀರು ಬಿಟ್ಬಿಡಿ. ನೋಡೋ, ಈಗ್ಲೇ ಹೇಳ್ತಾ ಇದೀನಿ, ಅಲ್ಲೇನ ಬಾಯಿಗೆ ಬಿಟ್ರೆ ನಾಲ್ಗೆ ಕಿತ್ತು ಬಿಡ್ತೀನಿ. ತೆಪ್ಪಗೆ ಸುಮ್ನೆ ನಿಂತಿರ್ಬೇಕು, ಅವ್ರ ಏನೇ ಕೇಳಿದ್ರು. ಗೊತ್ತಾಯ್ತಾನೆ ಮಿಸ್ ರೋಸಿ, ಬಸ್ ಹತ್ತದ ಮೇಲೆ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ನೋಡ್ಕೊಳ್ಳೋಷ್ಟು ಜವಾಬ್ದಾರಿನೂ ಇಲ್ವೇನ್ರಿ ನಿಮಗೆ? ನೋ ಸರ್, ನಾವ್ ಅಟೆಂಡೆನ್ಸ್ ಕರೆದಾಗ ಅವನು ಎಸ್ ಸರ್ ಅಂದ್ರದನ್ನ ನಾನು ಕೇಳಿಸ್ಕೊಂಡೆ. ಐ'ಮ್ ಟೆಲ್ಲಿಂಗ್ ದಿ ಟ್ರೂತ್ ಮ್ಯಾಡಮ್. ಮತ್ತೆ ಬಸ್ನಲ್ಲಿ ಇದ್ದವನು ಹೆಂಗ್ರಿ ಮಾಯ ಆಗ್ತಾನೆ? ಮೇಡಮ್, ಮಧ್ಯದಲ್ಲಿ ನೇಚರ್ ಕಾಲ್ಗೆ ಅಂತ ವೆಹಿಕಲ್ ನಿಲ್ಸಿದ್ವಿ, ಆವಾಗ ಏನಾದ್ರೂ
ಏ ವಾಸು, ಬಸ್ಸಲ್ಲಿ ಅಟೆಂಡೆನ್ಸ್ ಹಾಕಿದಾಗ ಅವನಿದ್ದ ಅಲ್ವೇನು? ಹೌದು ಸಾ, ಹೆಸರ್ ಅಂದಿದ್ದನ್ನ ನಾನು ಕೇಳಿಸ್ಕೊಂಡೆ. ಯಾವಾಗ್ಲೂ ನಿಮ್ ಜೊತೆ ಇರ್ತಿದ್ನಲ್ಲ, ನೆನ್ನೆ ನಿಮ್ ಜೊತೆ ಇರ್ಲಿಲ್ವೇನ್ರು? ಆದ್ರೆ ಏನಾಯ್ತು ಹೇಳ್ರು? ಸಿಕ್ಕದ್ನೇನಪ್ಪ, ಏನಾಯ್ತು? ಮೇಡಮ್, ಬಸ್ ಹೋಗಿ ಬಂದಿದ್ ರೂಟಲ್ಲೆಲ್ಲ ಹೋಗಿದ್ವಿ, ಅಲ್ಲೆಲ್ಲಾರನು ವಿಚಾರಿಸಿದ್ವಿ, ಮಗು ಎಲ್ಲೂ ಸಿಗ್ಲಿಲ್ಲ ಮೇಡಮ್. ಎಲ್ಲೆಲ್ಲಿ ಹೋಗಿದ್ರಪ್ಪ? ಮಳವಳ್ಳಿ, ಚಾಮರಾಜನಗರ, MMLC ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬಂದ್ವಿ ಸರ್. ಎಲ್ಲಾ ಕಡೆನೂ ಮೋಟರ್ ಬೈಕ್ ತಗೊಂಡೆ ಹೋಗಿದ್ರೇನು? ಹೌದು ಸರ್. ಮೇಡಮ್, ನಾನ್ ನಿನ್ ಕಾಯೋದಿಲ್ಲ. ಏನು ಆಗ್ದಿರಂಗ್ ನೋಡ್ಕೊಳ್ಳಪ್ಪ, ಪೊಲೀಸ್ ಕಂಪ್ಲೇಂಟ್ ಮಾಡಪ್ಪ. ಇದೀ ಮನೇಲಿ ಇರ್ಕೂಡ್ದು. ನನ್ ಮಾತ್ ಕೇಳೋ, ನಿನ್ ಕಣ್ಣ ಕಾಣ್ದಾಗೆ ನಾನು ಅದನ್ನ ಬಚ್ಚಿಟ್ಕೋತೀನಿ ಕಣೋ. ಈ ಹಳೇದನ್ನೆಲ್ಲ ಕಂಡ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ನೋಡು ಮಗ, ನಿಮ್ ತಾತ ಈ ಕಂಸಾಳೆ ನುಡಿಸ್ತಿದ್ರು, ದೈವ ಇಚ್ಛೆ ಅವರು ಮನೆ ಬಿಟ್ಟು ಹೊರಟೋದ್ರು. ಎಲ್ಲೋದ್ರೋ ಏನಾದ್ರೋ ಒಂದೂ ಗೊತ್ತಿಲ್ಲ. ಅವ್ರ ನೆನಪಕ್ಕೋಸ್ಕರ ನಿಮ್ ತಂದೆ ಇದನ್ನ ಇಟ್ಟಿದ್ದಾರೆ ಕಣೋ. ಇದನ್ನೇನು ಮಾಡ್ಬೇಡ. ಸಾಕ್ ನಿಲ್ಸಮ್ಮ ನಿನ್ ಪುರಾಣನ. ಇದನ್ನ ನಮ್ ಯಾರು ಉದ್ದಾರ ಆಗಿದ್ದಾರೆ? ಈಗ ಬೇಕಾಗಿರೋದು ಎಜುಕೇಶನ್ ಅಮ್ಮ, ಎಜುಕೇಶನ್. ನಮ್ಮ ಆಚಾರ ಅಲ್ಲ, ವಿಚಾರ ಅಲ್ಲ, ಯಾವುದೋ ಕಾಲದ ನೆನಪಿನ ಗಂಟನ್ನ ಇಟ್ಕೊಂಡು ನನ್ನ ಮನೆ ಧೂಳು ಮಾಡ್ತಾ ಇದೀಯಾ? ನೋಡಮ್ಮ, ಇದನ್ನ ಈಗ್ಲೇ ಮಿಸ್ ಹಾಕ್ಬಿಡ್ತೀನಿ. ಇದೀ ಮನೇಲಿ ಇರ್ಕೂಡ್ದು. ಹಳೆ ನೆನಪು ಯಾವ್ದು ನನಗ್ ಬೇಡ. ನೀವ್ ಯಾಕೆ ನಿಲ್ಸುದ್ರು ಅಜ್ಜ ಹಾಕಿ ಮಾಡುಡ ಮಾಡುಡ ಕುಡಿ ಕುಡಿ ಸಾಕ. ಯಾರಪ್ಪ ನೀನು? ಯಾರಟ್ಟಿ ಮಗನಪ್ಪ ನೀನು? ಅಂದಿ ಯಾಕ ಅವ್ವ ಅಪ್ಪ ಯಾರು ಇಲ್ವ ನಿಂಗ? ಅನಾಥನ? ಅಯ್ಯೋ ನನ್ ಶಿವನ, ಬೇಜಾರು ಮಾಡ್ಕೋಬೇಡ. ಈ ಭೂಮಿ ಮ್ಯಾಲ್ ಹುಟ್ಟದವ್ರು ಯಾರು ಅನಾಥರಲ್ಲ. ಹುಟ್ಟಿಸಿದ್ದೆ ಅವರು ಹುಲ್ಮೇಸಲಕ್ಕನ. ಎಲ್ರೂ ಆ ನಮ್ಮ ದಪ್ಪನ ಕಾಯ್ತಾನ. ಯಾವೂರ ನಿಂದು? ನಾವೆಲ್ಲ ಮಾದಪ್ಪನ ಪರಿಸೆಯಲ್ಲಿ ಸೇವೆ ಮಾಡಕ್ ಬೆಟ್ಟಕ್ಕೆ ಹೋಯ್ತಾ ಇದೀವಿ. ನಾವ್ ಹೋಗೋ ದಾರಿನಲ್ಲಿ ಮೂರಿದ್ರೆ ಏಳು ನಿನ್ನನ್ನು ಅಲ್ಲೇ ಬಿಟ್ಟು ಹೋಯ್ತೀವಿ. ಮಾತಾಡ್ಕು ಸ. ನಾನು ನಿಮ್ ಜೊತೆ ಬರ್ತೀನಿ. ಆಯ್ತು ಬಿಡು. ಆ ಗಿರಿಮಲೈನ್ ದರ್ಶನ ಮಾಡ್ಕೋಬೇಕು ಅಂತ ಮನಸ್ಸಿನಲ್ಲಿ ಕುಂತ್ಕಂಡ್ರ ಆ ನಮ್ಮಪ್ಪ ಯಾವ ರೂಪದಲ್ಲಾದ್ರೂ ಕರೆಸ್ಕೊಂಡೇ ಕರೆಸ್ಕೋತಾನ. ನಡ್ಕೊಂಡು ಹೋಗೋ ದಾರಿಗೆ ನೀನೇನ್ ಬಾರ್ವಾ? ಬಾ ನಮ್ ಜೊತೆ. ಬಂದುಡ, ಬನ್ನಿ ಬನ್ನಿ, ನಿಲ್ಸಿ ಹೋಗವ. ನಿಧಾನಕ್ ಬಂದ್ರುಡ, ಮುಳುಗಳವ ನೋಡ್ಕೊಂಡ್ ಬನ್ರಿ. ಏನಾಯ್ತುಡ ಕಂಸ ತಪ್ಪು ಕಡ, ನೋವಾಯ್ತದ? ಕಂಸಣ್ಣ ಗಟ್ಟಿಗೆ ಇಡಬಾರ್ದು ಕಡ. ಆಯ್ತು ಆಯ್ತು, ಅಪ್ಪೇಂತಾರೆ ಮಾತಾಡ್ಬೇಡ. ಹ್ಮ್
ಮಾದಪ್ಪನ್ ಬಾಯಲ್ಲಿ ಪದ ಕೇಳದೆ ಒಂದ್ ಮಜಾ ಕಂಡ್ರೂಡ. ಶಿವ ಅವ್ರ ಕಂಠದಾಗೆ ಸರಸ್ವತಿನೇ ಮಡಗ್ಬಿಟ್ಟವನೆ. ನಮ್ ಮಾದಜ್ಜ ಗದ್ದಲಿ ಕಾಲ್ ಮಡಗ್ದ ಅಂದ್ರ ಕಂಡ್ಗ ಬೆಳಿಬೋದು ಕವ. ಯಾನಕ್ಕೂ ಸರ್ ನಿನ್ ಹೆಸರು ಯಾವ್ರ ಮಾದಪ್ಪ? ಯಾದ ಈ ಕೂಸು? ನಮ್ ಹುಡುಗನ ನನ್ ಸಿಸು ಮಗ ಮುದ್ದು ಮಾದಪ್ಪನ್ ಪಾದ ಕೊನ್ಸರಿ ಯುಗ. ಮುಂಗುಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ, ಮುಂಗುಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಬೆಟ್ಟದ ಮಾದೇವ ಬರುವಾಗ ಹುಟ್ಟುಗಲ್ಲು ಗುಡು ಗುಟ್ಟಿದವೋ, ಕುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ. ಬಲ್ವಾಗತ್ತೆ ಮಾಡಿದ್ರಿ ಅಜ್ಜಾಕು ರಭಸಕ್ಕ ಗದ್ದೆ ಎಲ್ಲ ಬೆಣ್ಣಂಗ್ ಅದವಾಗ್ಬಿಡ್ಬೇಕು. ಹಂಗೆ ಹಂಗೆ ಅಂದ್ವಾರವೆಂಬ ಕೊಳದಲ್ಲಿ ಮಿಂದೆದ್ದು ಚಂದಿರ ಜ್ಯೋತಿಯ ಬೆಳಕಲ್ಲಿ ಕೈ ಮುಗಿದು ಧೂಪ ದೀಪ ಹಾಕಿ ಕಾಣಿಕೆ ತಂದೀವಿ ಮಾದೇವ. ಅಂದ್ವಾರವೆಂಬ ಕೊಳದಲ್ಲಿ ಮಿಂದೆದ್ದು ಚಂದಿರ ಜ್ಯೋತಿಯ ಬೆಳಕಲ್ಲಿ ಕೈ ಮುಗಿದು ಧೂಪ ದೀಪ ಹಾಕಿ ಕಾಣಿಕೆ ತಂದೀವಿ ಮಾದೇವ. ಅಜ್ಞಾನ ಆಕಾರ ಸೂಯೆ ಅನ್ನುವ ಆರು ಪಾಪಗಳ ಮನ್ನಿಸಿ ಮನ್ಸಾರ ಮನ್ಸನ್ನ ಮಗುವಂಗೆ ಮಾಡಯ್ಯ ಮಾದೇವ. ಅಜ್ಞಾನ ಅಹಂಕಾರ ಅಸೂಯೆ ಅನ್ನುವ ಆರು ಪಾಪಗಳ ಮನ್ನಿಸಿ ಮನ್ಸಾನ ಮನ್ಸನ್ನ ಮಗುವಂಗೆ ಮಾಡಯ್ಯ ಮಾದೇವ. ಮುಂಗೊಂಡಾದ ಮಾದೇಶ್ವರ, ಮುಂಗೊಂಡಾದ ಮಾದೇಶ್ವರ, ಮುಂದಿನ ಜನ್ಮಕ್ಕೂ ನೀಡವನೇ ವರ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ, ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಗಂಡುಲಿ ಮ್ಯಾಲಿನ ಗದ್ದುಗೆಯೋ ಸ್ವಾಮಿ, ಹಿಂಡುಲಿ ಮ್ಯಾಲಿನ ನಿದ್ದರೆಯೋ, ಎತ್ತಿದರೋ ದುಂಡು ಮಾದೇವ್ನ ಗಂಡು ಹುಲಿಯ ಮ್ಯಾಲೆ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮರಿದೇವ್ರು ಬಾ ಕೂತ್ಕ. ಇಲ್ ಬೇಡ ರಮ. ಅಕ್ಕಪ್ಪ ಮಾದಪ್ಪ ಕಾಪಾಡಪ್ಪ, ಚಂದ ಕಾಣ್ತಿದ್ದೆ. ಯೋ ಇಲ್ಲಿ ಒಡ್ಡ ಏನಾಯ್ತಪ್ಪ?
ಹುಟ್ಟಿರೋ ಸೂರ್ಯ ನಿನ್ನ ಮನಸ್ಸಿನ ಒಳಗ ಹೊಸ ಬೆಳಕನ್ನು ಕೊಡ್ಲಿ. ತಕ ಮಾದಪ್ಪ ನಿನ್ನನ್ನು ಕಾಪಾಡ್ತಾನೆ. ಚಿಕ್ಕಮಾದ, ಮಕ್ಕಳ ಗಮನ ಕೊಟ್ಟು ಕೇಳಿ, ಕಂಸಾಳೆ ಕೈಲಿ ಹಿಡಿದ ಮೇಲೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ನಿಮ್ ಮನಸ್ಸನ್ನ ಈ ಗರಿ ಸೂತ್ರದ ಕಟ್ಟಿ ಗಟ್ಟಿಯಾಗಿ ಹಿಡ್ಕೋಬೇಕು. ಇದರಿಂದ ಹೊರಡೋ ನಾದ ಆ ಮಾದೇಶ್ವರನ ಧ್ಯಾನಿಸ್ತದೆ. ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು, ತಿಳ್ಕೊಳ್ಳಿ. ಆದ್ರೆ ಅದ್ರ ಜೊತೆಗೆ ನನ್ನ ಅಪ್ಪನ ಕರುಣೆ ಬೇಕು. ಅದನ್ನು ಗಳಿಸ್ಕೊಳಕ ಈ ಗರಿ ಬಟ್ಲು ಸಾಕು. ಇದನ್ನೇ ಇಟ್ಕೊಂಡು ನನ್ನಪ್ಪ ಮಾದೇಶ್ವರ ಊರೂರು ಸುತ್ತ ಇದ್ದಂತೆ. ತಿಳಿದ ಮರಿದೇವರು, ಬಾಯಿಲಿ ಒಂದು ಏಟ್ ಹಾಕು. ಗರಿ ಬಟ್ಲನ್ನ ಹಿಂಗ್ ಇಡ್ಕೋಬೇಕು, ಹಿಂಗ. ಈಗ ಒಂದು, ಏಳು, ಮೂರು, ನಾಲ್ಕು. ತಿರ್ಗಾ ಮಾಡು. ಒಂದು, ಏಳು, ಮೂರು, ನಾಲ್ಕು. ತಿರ್ಗಾ ಒಂದು, ಎರಡು, ನೋಡ ಚಿಕ್ಕಮಾದ ಅಪ್ಪಯ್ಯ ಅವನಿಗೂ ಕಂಸಾಳೆ ಹೇಳ್ಕೊಟ್ರು. ಅಯ್ಯ, ಅದಕ್ಕೆ ಗರಿ ಬಟ್ಲು ಇಡಕ್ ಬರ್ಬೇಕಲ್ಲ ತಕ್ಕ. ಅಪ್ಪಯ್ಯ ಅವನಿಗೆ ಕಂಸಾಳೆ ಹೇಳ್ಕೊಟ್ರೆ ನನ್ ಹೊಟ್ಟೆ ಬಗ್ ಬಗ್ ನುರಿತದ್ ಕೂಡ. ಅದ್ ಯಾಕೆ ಕೂಡ ಅಂಗಡಿಯ ನಾನಿಲ್ವಾ ಕಂಸಾಳೆ ಹಿಡಿಯೋ ಅವನ್ ಕೈನ ಮುರಿದ್ರೆ ಅದ್ ಹೆಂಗ್ ಕಂಸಾಳೆ ಹಿಡಿನು? ಏನುಡ ಏನುಡ ಆಟ ಆಡ್ದೆ ಅದ್ರ ಜೊತೆ ಆಟ ಆಡ್ಯಾ? ದ್ಯಾವ್ರು ದ್ಯಾವ್ರಿದ್ ನಮ್ಗ. ಸರಿಯಾಗಿಡಿ ಸರಿಯಾಗಿಡಿ, ಕಣ್ಗೊತ್ಕೋ ಕಣ್ಗೊತ್ಕೋದ. ಕಂಸಾಳೆ ಕಂಸಾಳೆ ಆಡೋ ಆಡು ಆಡು. ಎಲ್ಲದೇ ನಿಂತ್ಕೊಡ, ಇಡಿ ಆಡಪ್ಪ. ಕಂಸಾಳೆ ಆಡು ಕಂದ, ಕಂಸಾಳೆ ಆಡು, ಕಂಸಾಳೆ ಆಡ. ಮರದೇವ್ರು ಎಲ್ಲಿ? ಎಲ್ಲ ಏ ಬ್ರಹ್ಮ, ಮರಿದೇವ್ರು ಅಲ್ಲಿ ಕೂತ್ಕೊಂಡು ಅದು ಯಾನ್ ಮಾಡ್ತಿದ್ದಾರೆ? ಬಂದುಡ ಬನ್ರಿ ಬನ್ರಿ. ಏನುಡ ಏನ್ ಮಾಡ್ತಿದ್ರೆ ಅಲ್ಲಿ? ತಗಳಿ ತಗಳಿ, ಕೂತ್ಕ. ಗಿರಿಯಲ್ಲಿ ಮಾದೇವ ಲಿಂಗಾಬ ಅಂತರ ಗಂಗೆ ಕುಂಟೂರು ಮಠ, ಗಿರಿಯಲ್ಲಿ ಮಾದೇವ ಲಿಂಗಾಬ ಅಂತರ ಗಂಗೆ ಕುಂಟೂರು ಮಠ, ಗಿರಿಯಲ್ಲಿ ಮಾದೇವ ಲಿಂಗಾಬ ಬಾಗಿಬೇಡುವೆ ಪಾದವ ತಂದೆ, ಗಿರಿಯಲ್ಲಿ ಮಾದೇವ. ಒಂದು ಎರಡು ಮೂರು ನಾಲ್ಕು, ಒಂದು ಎರಡು ಮೂರು ನಾಲ್ಕು, ಹಂಗೆ
ಬಲವಾಗಜ್ಜೆ ಮಡಗಿ ಬಲವಾಗಜ್ಜೆ ಮಡಗಿ ಬ್ಯಾಟೆಗೆ ಹೋಗೋ ಕಾಡ ಐಕ್ಳಂಗ ಅಜ್ಜ ಮಡಗ್ಬೇಕು ಹುಲಿ ಅಜ್ಜೆ ಆಗ್ದಂಗೆ ಮರ್ದೇವ್ರು ಅಲ್ಲಿ ನೋಡು ಅಲ್ಲಿ ನೋಡು ಆ ಗಿರಿಮಲ್ಲಯ್ಯ ನೋಡು ಅವನ್ ಹೆಂಗ್ ಮಾಡ್ತಾವ್ ನೋಡು ಹಂಗೆ ಚೆನ್ನ ಕೂತು ಕಾಲ್ ಎತ್ತೆತ್ತು ಮಾಡಬೇಕು ಸರಿನಾ ಮಾಡ್ ಮಾಡು ಏಮಂಟೆ ಗೂಡಿಸ್ಬೇಡ ಕನ್ನಡ ಎದೆ ಮೈಸೂರು ಮಹಾರಾಜರಂಗೆ ಎದೆ ಅಗಲಿಸ್ಕೊಂಡು ನಿಂತು ಮಾಡ್ಬೇಕು ಒಂದು ಎರಡು ಮೂರ್ ನಾಲ್ಕು ಏನಂಜ ಬಡ ಇಲ್ಲಿ ಇದಕ್ ಲಗಾಡಿ ಓಡಿರ ಒಂದ್ಸತಿ ಹಂಗೆ ಇನ್ನೊಂದ್ಸತಿ ಬರ್ತೋ ಅಲ್ಲೇ ಬೋ ಚಂದಾಗ ಮಾಡ್ದೆ ಕೂಡ ಬೋ ಚಂದಾಗ ಮಾಡ್ದೆ ಈಗ ಅಲ್ಲಿ ಗಂಟ ಉಲ್ಲೇಖಾರ ಹಾರ್ಕೊಂಡು ಹೋದಂಗ ಹಾರ್ಕೊಂಡು ಹೋಗ್ಬೇಕು ಹೇಗೆ ಕುಸೆ ಉಲ್ಲೇಖಾರ್ಗಳು ಹೆಂಗ ಆಗ್ತಾ ಇವೆ ಚೆಂದಾಗೈತಾ ನೀನ್ ಮಾತ್ರ ಖುಷಿ ಪಟ್ರೆ ಸಾಲದು ಮರಿದೇವ್ರು ಎಲ್ರು ಖುಷಿ ಪಡುವಾಗ ಅಜ್ಜ ಆಗ್ಬೇಕು ಒಂದು ಎರಡು ಮೂರು ನಾಲ್ಕು ಅಜ್ಜ ಆಗ್ತಾ ಆಗ್ತಾ ಮನೆ ಕಟ್ಟೋದು ಅಂದ್ರೆ ಹಿಂಗೆ ನೀನು ಅಜ್ಜ ಆಗ್ತೀಯಾ ಬಾಬಾ ನಿಂತ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ಹಂಗೆ ಹಂಗೆ ಮಾಡಿ ಮಾಡಿ ಅಪ್ಪ ನಮ್ಮಪ್ಪ ಪ್ರತಿಯೊಂದು ಮರ ಗಿಡ ಬಳ್ಳಿ ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ಲಾಲಿತ್ಯ ಮಡಗವನೆ ಅದನ್ನ ನೋಡಿ ನಾವು ಕಲಿಬೇಕು ನಾವು ಪ್ರಕೃತಿಗೇನು ಕಲ್ಸಲ್ಲ ಅದೇ ನಮಗೆ ಎಲ್ಲ ಕಲ್ಸತ್ತೆ ಹಾಡು ಕಲ್ಸತ್ತೆ ಕುಣಿತ ಕಲ್ಸತ್ತೆ ಬದುಕು ಕಲ್ಸತ್ತೆ ಅಲ್ಲಲ್ಲ ಅದೇನ ಮರಿದೇವ್ರು ಬಹು ಸರ್ ನೀನು ಚಂದಾಗ ಅಜ್ಜ ಆಗ್ತಿದ್ದೆ ಮಾಡ್ ಮಾಡ್ ಚಿಕ್ಕಮದ ನಾವಸಿ ಗುಡಿ ತಾವಕ್ ಹೋಗ್ಬತ್ತೀನಿ ನೋಡ್ಕೊಡ ಮಕ್ಕಳ ಅಜ್ಜೆ ಘನವಾಗಿರ್ಬೇಕು ಬಲವಾಗಿರ್ಬೇಕು ಮಾಡಿ ಮಾಡಿ ನಂಜೆ ಏನ ಉಳುವ ಓಯ್ ಸರಿಯಾಗಿ ಮಾಡ್ರುಡ ಮಂಟೆ ಸರಿಯಾಗಿ ಮಾಡುಡ ಯಾನ್ ನೋಡ್ತಿದ ಸರಿಯಾಗಿ ಮಾಡುಡ ಬ್ರಹ್ಮ ಮಾಡಪ್ಪ ಅಜ್ಜೆ ಮಡುಗು ಒಂದು ಎರಡು ಮೂರು ನಾಲ್ಕು ಇತ್ತಾಗ ಏನ್ ನೋಡಿರಿ ಅಜ್ಜೆ ಮಡುಗ್ರಿ ಮಾಡಪ್ಪ ಮಾಡು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಮರಿದೇವ್ರು ಮರಿದೇವ್ರು ಮಾಡಿ ಸ್ವಾಮಿ ಮಾಡಿ ಮಾಡಪ್ಪ ಮಾಡು ಅಪ್ಪಯ್ಯೋ ಮರಿದೇವರು ಅದ್ಯಾಕೋ ಉರಿ ಉರಿ ಅಂತ ಅಳ್ತಿದ್ದ ಅದ್ಯಾನಾಯ್ತಾ ಕಾಣಿ ನೋಡು ರಾಮ ಅಪ್ಪಯ್ಯ ಆ ಎಣ್ಣೆ ಕೊಡು ಆಯ್ತಪ್ಪ ಯಾಕ ಮರಿದೇವ್ರು ಉರಿತದ ಸರಿಯುತ್ತದೆ ಸರಿಯುತ್ತದೆ ಹ
ಆ ಮಹಾದೇವ ಪರೀಕ್ಷೆ ಮಾಡೋ ಪರಿ ಒಂದ ಎರಡ. ಬ್ಯೂಟಿಫುಲ್ ಕೊಡು. ಜೋ ಜೋ ಶ್ರೀ ಕೃಷ್ಣ ಪರಮಾನಂದ ನಂದ ಗೋಪಿಯ ಕಂದ ಬಾಲ ಮುಕುಂದ ಜೋ ಜೋ. ಅಮ್ಮ ಮಾದಪ್ಪ ಕಾಪಾಡಪ್ಪ. ಸ್ವಾಮಿ ನಮ್ಮಪ್ಪ ಮಾದಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಚೆಂಡಾಡಿರೋ ಚಂಡಿಡಾಡಿರೋ ನಮ್ಮ ದುಂಡು ಮಾದೇವನ ಕೊಂಡಾಡಿರೋ. ತೆಂಕಾಲ ಬೀದಿಲಿ ಮೆರೆಯೋರು ಯಾರಯ್ಯ ಕೆಂಚು ಗುರುಗುಂಗೆ ಕಡಿವಾಣ ಹಾಕೊಂಡು ಮಾದೇವ ಸ್ವಾಮಿ. ತೆಂಕಾಲ ಬೀದಿಲಿ ಮೆರೆದಾರೋ ಸೈ ಚಂಡಾಡಿರೋ ಚಂಡಿಡಾಡಿರೋ ನಮ್ಮ ದುಂಡು ಮಾದೇವನ ಕೊಂಡಾಡಿರೋ. ಬಿಂದೂಲಿ ಹೊಡ್ಕೊಂಡು ಗಂಡೂಲಿ ಬಿಟ್ಟುಕೊಂಡು ದಂಡುದಾಳೆಲ್ಲ ಕುಡಿಕೊಂಡು ನನ್ನ ಏಳುಮಲೆಯ ಮಾದೇವ ಅವರೇಳು ಮಲೆಯಲ್ಲಿ ನೆಲೆಗೊಂಡು ಸೈ ಚ
ಚೆಂಡಾಡಿರೋ ಚಂಡಿಡಾಡಿರೋ ನಮ್ಮ ಗುಂಡು ಮಾದೇವನ ಕೊಂಡಾಡಿರೋ ಸೈ ಸೈ ಕತ್ತಾಲ ಮನೆ ಗಂಜಿ ಕಟ್ಟಿದ ಹುಲಿಗಂಜಿ ಹುಲಿಗಂಜಿ ಹುಲಿಯ ಮರಿಗಂಜಿ ಮಾಯ್ಕಾರ ಮಾರೇವ ಸ್ವಾಮಿ ನಿಮ್ಮ ಗಂಜಿ ಕೈಯ ಮುಗಿದೇವು ಸೈ ಚೆಂಡಾಡಿರೋ ಚಂಡಿಡಾಡಿರೋ ನಮ್ಮ ಗುಂಡು ಮಾದೇವನ ಕೊಂಡಾಡಿರೋ ಏಳು ಮಲೆಯಲ್ಲಿ ಏನಯ್ಯ ಕೆಂದೂಳು ನವಿಲಾಡಿ ನವಿಲ ಮರಿಗಾಡಿ ಮಾಯ್ಕಾರ ಮಹದೇವ ಸ್ವಾಮಿ ತಾವಾಗಿ ಕಿರಿಯ ಇಳಿದಾರು ಸೈ ಚೆಂಡಾಡಿರೋ ಚಂಡಿಡಾಡಿರೋ ನಮ್ಮ ಗುಂಡು ಮಾದೇವನ ಕೊಂಡಾಡಿರೋ ಚೆಂಡಾಡಿರೋ ಚಂಡಿಡಾಡಿರೋ ನಮ್ಮ ಗುಂಡು ಮಾದೇವನ ಕೊಂಡಾಡಿರೋ ಕಾಣಿಸ್ತಾ ಇಲ್ಲ ಯಾರು ತಕೊಂಡ್ರ ಯಾನ ಯಾರ್ ತಗೊಂಡಿದ್ರು ಮರುವಾದ ಕೊಟ್ಬಿಡಿ ನಿಮ್ಗೆ ಹೇಳ್ತಾ ಇರೋದು ಇಲ್ಲ ಬಿಡಿ ಊರ್ನೋರ್ ದಣಕ ಈ ಕೂಸು ಹೋಗಿಲ್ಲ ಇಲ್ಲೇ ಯಾರಾದ್ರೂ ಹುಸಿ ಐಕ್ಲ ನೋಡಿ ನೋಡ್ಕೊಳಕ ನನ್ ಚೀಲದಲ್ಲಿ ಏನಾದ್ರು ಇದ್ದುದ ಅಂತ ಏನ್ ಮಾದಯ್ಯ ನಿನ್ ಶಿಶು ಮಕ್ಕಳಿಗೆ ಇದನ್ ಬೇರೆ ಕಲ್ಸಿದ್ದಯ್ಯ ಎಲ್ಲಿಂದ ಬಂದ್ಬಿಡ ನಮ್ ಮಾನ ಕಳೆಯಕ್ ನೀನು ಗೊತ್ತಿಲ್ಲ ತಗೊಂಡಿಲ್ಲ ನಿನ್ ಮಾತು ಹೆಂಗಡ ನಂಬುದು ಹಂಗಾರ ಬೆಳ್ಳಿ ಬಟ್ಲ ಕಾಲಿತಾವ ಹಾರ್ಕೊಂಡ್ ಬಂದ್ ನಿನ್ ಚೀಲ ಸೇರ್ಕೊಳಕ್ಕ ತಗದ್ ಬಿಡ್ತೀನಿ ನೋಡು ಆ ಶಿಶು ಮಗಿನ ಮೇಲೆ ಯಾಕೆ ಕೈ ಮಾಡಿಯ ಅದ್ಯಾನ್ ಮಾವಯ್ಯ ನೀವು ಹೇಳ್ತಿರೋದು ಅವ್ವ ಸಂಕವ ಆ ಶಿಶು ಮಗಿಂದ ಏನು ತಪ್ಪಿಲ್ಲ ನಾನೇ ಕಣ್ಣಾರೆ ಕಂಡಿವನಿ ಆ ಬೆಳ್ಳಿ ಬಟ್ಲು ಈ ಜೋಳಿಗೆ ಸೇರ್ಕತ್ತಷ್ಟೇ ಮಗಳೇ ಆ ಬೆಳ್ಳಿ ಬಟ್ಲು ನನ್ನ ಅಪ್ಪ ಮಾದಪ್ಪಂಗ್ ಸೇರಿತ್ತು ಅದು ನಮ್ ಪಾಲಿಗೆ ಬಂದುದಾ ಮಾದಪ್ಪ ಬಯಸಿದ್ದು ಮಾದಪ್ಪಂಗೆ ಸೇರ್ಕೊಂಡ್ ಬಿಡ್ಬೇಕು ಹಾಕು ವಾಪಸ್ ಹಾಕು ಹಾಕವ ತಪ್ಪಾಯ್ತು ದೇವ್ರಗುಡ್ರೆ ಕ್ಷಮಿಸ್ಬಿಡಿ ದೇವ್ರು ಒಂದೊಂದ್ಸಲ ಇಂಥ ಪರೀಕ್ಷೆ ಮಾಡ್ತಿರ್ತಾನೆ ನಮಗೆ ತಾಳ್ಮೆ ಬೇಕಷ್ಟೆಯೇ ನೀಲಗೌಡ ಎಲ್ಲಾರನ್ನು ಪರ್ಸಾದ ಕರಿ ಆಯ್ತಪ್ಪಯ್ಯ ಯಾರು ಯಾನು ಅನ್ಕೋಬೇಡಿ ಬಾಯ್ತಪ್ಪ ಅಂದ್ಬಿಟ್ಟು ಎಲ್ಲರೂ ಪ್ರಸಾದ ತಗೊಂಡೋಗ್ರ ನೀವ್ಯಾಕ್ ನಿಲ್ಸ್ಬಿಟ್ರಿ ಮುಂದುವರ್ಸಿ ಮಾದಪ್ಪನ ಶಾವೆ ನಡಿಲಿ ಮಾದೈನ ಗಿರಿ ಚಂದ ಸರದಾ ಮಲ್ಲಿಗೆ ಚಂದ ಕರೆದೆಮ್ಮೆ ಹಾಲು ನೊರೆ ಚಂದ ಏಳು ಮಲೆಯ ಮಹದೇವ ಕಂಡೋ ರೈಕಳ್ಳ ಬಾವಿಗ್ ನೋಡಿ ಆಳ ನೋಡದ ಮಾದಪ್ಪನ ಪರದಲ್ಲಿ ಆಟ ಆಡಿಯುಡ ಕೋತಿ ತಾನ್ ತಿಂದು ಆಡನ್ ಮೂತಿ ಮೆತ್ತಿದಂಗ ತಾ ಮಾಡಿದ ಪಾಪ ತನ್ ಕಾಲ್ಗೆ ಸುತ್ಕತ್ತದ ತಿಳ್ಕ ಅಪ್ಪನ ಗಿರಿಯಲ್ಲಿ ಹಿಪ್ಪೆಯ ಮರ ಹುಟ್ಟಿ ಎಪ್ಪತ್ತು ಏಳು ಕವಲೊಡೆದು ಏಳು ಮಲೆಯ ಮಹದೇವ ಸ್ವಾಮಿ ಧೂಪ ಮರೋ ನಿನ್ನ ಒಳ ಮನಸ್ಸಿನ ಕೊಳದಲ್ಲಿ ಕೊಳೆ ಇಲ್ಲ ಕೂಡ ತಿಳಿ ಮನಸ್ಸಿನ ಕೊಳ ನಿಂದು ಅದರಲ್ಲೇ ನಮ್ಮಪ್ಪನ ದರ್ಶನ ಕಾಣ್ತದೆ ಒಳ್ಳೆದಾಗಿ ಹೋಗ್ಬಾ ನನ್ನ ಕುಸಿ
ನಮ್ಮ ದುಂಡು ಮಾದೇವನ ಕೊಂಡಾಡಿರೋ ನಮ್ಮ ದುಂಡು ಮಾದೇವನ ಕೊಂಡಾಡಿರೋ ನೋಡಿ, ಯೂನಿಫಾರ್ಮ್ ಸಿಕ್ಕಿರೋದ್ರಿಂದ ನಿಮ್ಮ ಮಗನಿಗೆ ಪ್ರಾಣಾಪಾಯ ಆಗಿಲ್ಲ. ಸೋ ಸಿಂಪಲ್. ಪ್ರಾಣಾಪಾಯ ಆಗಿದ್ದಿದ್ರೆ ಬಟ್ಟೆಗಳು ಬಾಡಿಲೆ ಇರ್ತಾ ಇದ್ವು. ಸೋ ನಿಮ್ಮ ಮಗ ಜೀವಂತ ಇದ್ದಾನೆ. ಸೋ ಸಿಂಪಲ್. ನನಗೂ ಹಾಗೆ ಅನ್ಸುತ್ತೆ ಸರ್. ಎಸ್, ನಿಮಗೂ ಹಾಗೆ ಅನ್ಸುತ್ತೆ, ನನಗೂ ಹಾಗೆ ಅನ್ಸುತ್ತೆ. ಸೋ ಸಿಂಪಲ್. ನಿಮ್ ಹುಡುಗ ಯಾವುದೋ ಸನ್ಯಾಸಿಗೋ ಗೋಸಾಯಿಗೋ ಸಿಕ್ಕಿ ಅವರು ಅವನನ್ನ ಮರಳು ಮಾಡಿ ಅವನ ಬಟ್ಟೆ ಕಳಚಿ ಕಾವಿನೋ ಪುಟ್ಟಗೋಸಿನೋ ಹಾಕ್ಸಿ. ಸೋ ಸಿಂಪಲ್. ಈ ಕೇಸು ನಮಗೇನು ಹೊಸದಲ್ಲ. ಮಾದೇಶ್ವರನ್ ಬೆಟ್ಟ, ಬಿಳಿಗಿರಿ ರಂಗನ್ ಬೆಟ್ಟ, ಅಲ್ಲೆಲ್ಲ ಇಂಥ ಸನ್ಯಾಸಿಗಳು ಓಡಾಡ್ತಾನೆ ಇರ್ತಾರೆ. ನೋಡಿಮ್ಮ, ಬಟ್ಟೆಗಳನ್ನ ನೋಡಿದ್ಮೇಲೆ ನಿಮ್ಮ ಧಾವಂತ ಖಂಡಿತ ಕಡಿಮೆ ಆಗಿದೆ. ಅದನ್ನ ವಾಪಸ್ ಕೊಟ್ಬಿಡಿಮ್ಮ. ಕೊಡಿಮ್ಮ. ಮಂಜು, ನಮ್ ರೆಕಾರ್ಡ್. ಡೋಂಟ್ ವರಿ, ಜೀಸಸ್ ವಿಲ್ ಸೇವ್ ಹಿಮ್. ಏನು ಆಗಿರಲ್ಲ ಗೀತಾ, ಸಮಾಧಾನ ಮಾಡ್ಕೊಳ್ಳಿ. ಮಾಧವ ಸಿಗ್ತಾನೆ. ಜುಂಜೆ, ಚಿಕ್ಕಬಾದ ಇಲ್ಲ ಕಾಣಿಸ್ತಲ್ಲ. ಪಾ
ನನ್ನಪ್ಪ ಕಪ್ಪಡಪ್ಪ ಮಾದಪ್ಪ ಮೈಯೆಲ್ಲ ತರ್ಚ್ಕೊಂಬಿಟ್ಟದೆ. ಚಿಕ್ಕ ಮದ ಮದ ನೋಡ ನೋಡಿಲ್ಲಿ. ಅಯ್ಯೋ ಸುಮ್ಮನೆ ಜರ ಬೈತಾವೆ ಮದೇಶ್ವರ. ಹೋಗಿ ಒಸಿ ನೀರು ಒಂದು ಬಟ್ಟ ತಗೊಂಬಪ್ಪ. ಹೋಗು ನೀರು 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 ಬಿಸಿ ಮಾಡಕ್ಕೆ ಹೇಳು. ಎಲ್ಲ ಚಂದ ಕರೆದು ರಸ ತಗೊಂಬ ಪಟ್ಟಾಕು. ಹೋಗು ಹೋಗು ಮಡಕ್ ಮಡಕ್ ಸರಿ ಆಯ್ತು. ನಮ್ಮ ಮರದಲ್ಲಿ ಅಪ್ಪಾಟಿ ಕಿತ್ಕೊಂಡ್ರೆ ಯಾಕೆ ರೋಡ ಬರಲಿಲ್ಲ ನೀವು? ಹೊಸತಕ್ ತಿರುಗಿ ನೋಡು. ಎಷ್ಟೊಂದು ಗಾಯ ಆಗ್ಬಿಟ್ಟಿದೆಪ್ಪ. ಅಳ್ಬೇಡ ಅಳ್ಬೇಡ ಸರಿ ಆಯ್ತು. ನೋಡ್ಕೋ ಸಹ ಈ ಜಗತ್ತನ್ನೇ ಎಂದಾಗ ಮರಕ್ಕಿಂತ ಮರ ದೊಡ್ಡದಿರ್ತದ, ಬೆಟ್ಟಕ್ಕಿಂತ ಬೆಟ್ಟ ದೊಡ್ಡದು ಇದ್ದೇ ಇರ್ತದ. ನಾನೇ ಶ್ರೇಷ್ಠ ಅನ್ನೋದು ದಡ್ಡತನ ಕಪ್ಪ. ಆ ನನ್ನಪ್ಪನ ಸಾಮ್ರಾಜ್ಯದಲ್ಲಿ ಎಲ್ಲರೂ ಒಂದಿಯೇ ಎಲ್ಲರೂ ಒಂದಿಯೇ ತಿಳ್ಕೊಳ್ಳಿ. ಆ ನನ್ನಪ್ಪ ಮಾದೇಶ್ವರ ಎಲ್ಲಾರನು ಪ್ರೀತಿಯಿಂದ ಕಂಡ. ಗಿಡ ಮರ ಬಳ್ಳಿ ಪಕ್ಷಿ ನರ್ಮನುಸುರನ ಕರುಣೆಯಿಂದ ಕಾಪಾಡಿದ. ನಾವು ಅಷ್ಟೆಯೇ, ಎಲ್ಲಾರನು ಪ್ರೀತಿ ಮಾಡಬೇಕು, ಸಂಕಟದಲ್ಲಿರೋರಿಗೆ ಕರುಣೆ ತೋರಿಸಿ ಕಾಪಾಡಬೇಕು. ಆ ನನ್ನಪ್ಪ ಹಾಕೊಟ್ಟ ಅದು ಇದೆಯೇ. ನನ್ನ ಕಂದ
ಬದುಕಿದ್ದಕ್ಕಾಗಿ ಒಬ್ಬರು ಬದುಕೋದೆ ಒಬ್ಬರ ಅಳುವನ್ನ ಒಬ್ಬರು ಅಳಿಸೋದೆ ಕಾಯಕ ಅಂತ ಕಾಯುವ ಶಿವ ಹೇಳೌನೆ ಕರೆದಾಗ ಬರ್ತಾನವನೆ ಮಾದಪ್ಪ ಹೋಯ್ತವನೆ ಮಾದಪ್ಪ ಹೋಯ್ತವನೆ ಮಲೆನಾಡ ಸೀಮೆಗೆ ಮಳೆ ಬಂದರಲ್ಲಿ ತಳಗೀರೋ ಮಳೆ ಬಂದರಲ್ಲಿ ತಳಗೀರೋ ಮಾದೇವ ಎಳೆಯ ಹೊಂಬಾಳೆ ಸುಳಿಯಲ್ಲಿ ಮಾದೇವ ಎನ್ನೋರು ಮಾದೇವ ಎನ್ನೋರು ಮಳವಳ್ಳಿ ಸೀಮೆಯವರೋ ಮಳೆ ಬಂದರಲ್ಲಿ ತಳಗೀರೋ ತಳಗಿರೋ ಮಾದಪ್ಪ ಕಸ್ತೂರಿ ಹೊಂಬಾಳೆ ಸುಳಿಯಲ್ಲಿ ಸರಪಾನ ಹಾದಿಲಿ ಸರಪಾನ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸುವೆ ಗಾತಾರ ಗಿಡವಿಲ್ಲ ಸಾಸುವೆ ಗಾತಾರ ಗಿಡವಿಲ್ಲ ಮಾದಪ್ಪ ಸೋಸಿ ಬಿತ್ತಯ್ಯ ಜವನಾವ ನಂಬುಗೆಯಿಂದಲೇ ನಾಕಾರು ಲೋಕವ ಜಯಿಸಬಲ್ಲೆವು ಮಾದೇವ ನಮ್ಮಲ್ಲಿ ನಂಬುಗೆ ನೆಲೆಯಾಗಿ ಸಯ್ಯ ಮಾದೇವ ನಂಬುಗೆಯಿಂದಲೇ ನಾಕಾರು ಲೋಕವ ಜಯಿಸಬಲ್ಲೆವು ಮಾದೇವ ಮಾದೇವ ನಮ್ಮಲ್ಲಿ ನಂಬುಗೆ ನೆಲೆಯಾಗಿ ಸಯ್ಯ ಮಾದೇವ ಮಾದೇವ ಏಳು ಎತ್ತರವಿರಲಿ ಬೀಳು ಬಿತ್ತರವಿರಲಿ ಹೇಳಿಕೊಳ್ಳುವ ಸಾಲು ನಿನ್ನ ಹಾಡಾಗಿ ಮಾದೇವ ಏಳು ಎತ್ತರವಿರಲಿ ಬೀಳು ಬಿತ್ತರವಿರಲಿ ಹೇಳಿಕೊಳ್ಳುವ ಸಾಲು ನಿನ್ನ ಹಾಡಾಗಿ ಮಾದೇವ ಅಲ್ಲಿ ನೋಡಿ ಅದು ವೀರಭದ್ರೇಶ್ವರ ಅದು ತಪ್ಸಾರೆ ಅದು ಕಂಬದ ಬೋಳಿ ಅದು ಪಾದ್ಧಾರೆ ಆನುಮಲೆ ಜೇನುಮಲೆ ಕುಂಜಿಮಲೆ ಗುಲಗಂಜಿಮಲೆ ಪಾನುಮಲೆ ಪಚ್ಚಮಲೆ ಹೀಗೆ 77 ಮಲೆಗಳಲ್ಲಿ ಸುತ್ತಾಡಿಕೊಂಡು ನನ್ನಪ್ಪ ಮಾದೇಶ್ವರ ಅಲ್ಲಿ ನೋಡಿ ಅಲ್ಲಿ ನಡುವೆ ಕಾಣಿಸ್ತಿದೆಯಲ್ಲ ಆ ನಡುಮಲೆ ಅಲ್ಲಿಗೆ ಬಂದ್ ನೆಲೆಸಿದ್ರು ಅದೇ ಮಾದೇಶ್ವರನ್ ಗುಡಿ ಅಲ್ಲೇ ನನ್ನ ಅಪ್ಪಯ್ಯ ನೆಲೆಕೊಂಡಿರೋದು ಅಲ್ಲೇ ನಡೆಯೋದು ದೊಡ್ಡ ಪರಿಸೆ ಲಕ್ಷಾಂತರ ಮಂದಿ ಭಕ್ತರು ಸ್ಯಾವೆಗೆ ಅಂತ ಬರ್ತಾರೆ ಇಲ್ಲಿ ಕೇಳಿ ಯಾರು ಒಬ್ಬರನ್ನೊಬ್ಬರು ಬಿಟ್ಟು ಹೋಗ್ಬಾರ್ದು ಯಾರಾದ್ರೂ ತಪ್ಪಿಸ್ಕೊಂಡ್ರೆ ಗುಡಿ ಮುಂಭಾಗದಲ್ಲಿ ರಥ ನಿಲ್ಲೋ ಜಾಗಕ್ಕೆ ಬಂದು ಸೇರ್ಬೇಕು ತಿಳಿತಾ ಇನ್ನೊಂದು ಮಾತು ಈ ಸಲ ಪರಿಸೆಯಲ್ಲಿ ನಮ್ಮ ಮರಿದೇವರು ಕಂಸಾಳೆ ಆಡ್ತಾನೆ ಚಂದಾಗಿದ್ದೀಯ ಮಾದಯ್ಯ ಚಂದಾಗಿದ್ದೀನಿ ಸ್ವಾಮಿ ತಮ್ದಯ್ಯ ಮಾದಯ್ಯ ನೀನೇ ಒಂದು ಸಾಲ ಇದ್ದಂಗೆ ಹಳ್ಳಿ ಹಳ್ಳಿಗಳ ಮ್ಯಾಗೆ ಆ ನನ್ನಪ್ಪಯ್ಯನ ಸಾಲಗಳನ್ನು ಆಡ್ತಾ ಬತ್ತೀಯಲ್ಲ ಅದರಿಂದ ಜ್ಞಾನ ಪ್ರಸಾರವಾಯ್ತದೆ ಬುದ್ಧಿ ಏನು ಆ ನನ್ನಪ್ಪ ನನ್ನ ನಾಲ್ಗೆ ಮೇಲೆ ಸರಸ್ವತಿ ಮಡ್ಗವನೆ ಆ ತಾಯವ್ವ ನುಡ್ದಂಗೆ ನುಡಿತೀನಿ ನನ್ನಪ್ಪನ ಪಾದ ಸೇರಗಂಟ ಇದನ್ನ ಸ್ಯಾವೆ ಅಂತ ಮಾಡ್ತೀವಿ ನೀ ಬುದ್ಧಿ ನೋಡು ಮಾದಯ್ಯ ನಿನ್ನ ಶಿಶು ಮಕ್ಕಳಿಗೂ ನಿನ್ನ ಜ್ಞಾನವನ್ನೆಲ್ಲ ಕಲಿಸು ಅವರೂ ಬೇರೆಯವರಿಗೆ ಕಲಿಸಲಿ ತಕ್ಕ ಕೋಸೆ ಬಾಪ್ಪ ಬಾ ಕಲಿಯೋದಕ್ಕೂ ಕಲಿಸೋದಕ್ಕೂ ಭಿನ್ನ ಭೇದ ಬೇಡ ಆ ನನ್ನ ಅಪ್ಪನೇ ಭಿನ್ನ ಭೇದ ಮಾಡಲಿಲ್ಲ ಅಂದಮೇಲೆ ನಾವ್ಯಾಕೆ ಮಾಡಬೇಕು
ಇಂದಿನಿಂದ ನೀವು ಶಿಶು ಮಕ್ಕಳು. ಕಂಸಾಳೆ ನಾದವೇ ನಿಮ್ಮ ದಾರಿಯಾಗಬೇಕು. ಉಂಡದ್ದು ತಿಂದದ್ದು ಶಿವನ ಪ್ರಸಾದವಾದರೆ ಅಂದದ್ದು ಆಡಿದ್ದು ಶಿವನ ಪ್ರಸಾದ ಅಲ್ಲವೇ? ಉಗೇ ಮಾತ್ಮಲ್ಲಯ್ಯ. ಗಡಿನಾಡು ಚಾಮರಾಜನಗರ ಜಿಲ್ಲೆಯ ಪ್ರಖ್ಯಾತ ಮಲೆಮಾದೇಶ್ವರ ಬೆಟ್ಟದಲ್ಲಿ ಮಾದೇಶ್ವರ ಸ್ವಾಮಿಯ ಅದ್ದೂರಿ ಜಾತ್ರೆ. ಮಾದೇಶ್ವರ ಕಾವ್ಯದ ಪ್ರಕಾರ ಮಾದೇಶ್ವರರು ಕತ್ತಿಪ್ಪವಾಡದ ಹಳ್ಳದಲ್ಲಿ ಬಿಲ್ಲಯ್ಯ ಕಾರಯ್ಯರನ್ನು ಪರೀಕ್ಷೆ ಮಾಡಿದ ಮೇಲೆ ಸಂತೋಷದಿಂದ ಕಂಸಾಳೆಯನ್ನು ಮಾಡಿದರೆಂದು ಈ ಭಾಗದ ಜನರು ನಂಬುತ್ತಾರೆ. ನಮ್ಮ ಜಾನಪದ ಕಲಾ ಪ್ರಕಾರದಲ್ಲಿ ಕಂಸಾಳೆಗೆ ವಿಶೇಷವಾದ ಸ್ಥಾನವಿದೆ. ಹೀಗೆ ಅನೇಕ ವಿಶೇಷಗಳನ್ನು ಹೊಂದಿರುವ ಜಾತ್ರೆಯ ನೇರ ಪ್ರಸಾರ ನಿಮಗಾಗಿ. ಹಾನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜಿಮಲೆ ನಾಗಮಲೆ ಪಾನುಮಲೆ ಪಚ್ಚಮಲೆ ರುದ್ರಾಕ್ಷಿಮಲೆ ಎಪ್ಪತ್ತೇಳು ಮಲೆ ಒಳಗೆ ತಪ್ಪದೆ ನೆಲೆದು ನಾಟ್ಯವಾಡುವಂತಹ ಮುದ್ದು ಮಾದಪ್ಪರ ಪಾದಕ್ಕೊಂದ್ಸಾರಿ ಯುಗೇ ನೀ ವಾಲಿಗವೋ ನಿಮ್ಮ ವಾಲಿಗವೋ ಶಿವನೇ ಮಾದೇವನ್ ವಾಲಿಗವೋ ವಾಲಿಗವೋ ನಿಮ್ಮ ವಾಲಿಗವೋ ಶಿವನೇ ಮಾದೇವನ್ ವಾಲಿಗವೋ ಎಲ್ಲಿದ್ದೀಯಪ್ಪ ಮಾಯಾಕಾರ ಶಿವನೇ ಮಾದೇವನ್ ವಾಲಿಗವೋ ಭಕ್ತರ ನೋಡಿ ರಕ್ಷಣೆ ಮಾಡೋ ಶಿವನೇ ಮಾದೇವನ್ ವಾಲಿಗವೋ ನಾಗುಮಲೆ ಕಿಡುಗಣ್ಣ ಪಪ್ಪ ಶಿವನೇ ಮಾದೇವನ್ ವಾಲಿಗವೋ ಬಡವರ ಭಕ್ತಿ ಬಲ್ಲವರ ಗುರುವೇ ಶಿವನೇ ಮಾದೇವನ್ ವಾಲಿಗವೋ ವಾಲಿಗವೋ ನಿಮ್ಮ ವಾಲಿಗವೋ ಶಿವನೇ ಮಾದೇವನ್ ಮಾಧವನ ಮಲೆ 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 ಮಾದೇವ 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 ಎಪ್ಪತ್ತೇಳು ಮಲೆ ಮಾದೇವ ಮಾದೇವ ಲೋಕಕ್ಕೆ ಕೊಡೆ ಹಿಡಿಯೋ ಜಡೆ ಮುನಿರಾಗ ನೀನಯ್ಯೋ ಏಳು ಬಾಯಿ ಹೊನ್ನುತ್ತದಲ್ಲಿ ಕೂತ ಮಲ್ಲಯ್ಯೋ ನಾವೇ ನಿನ್ನ ಒಕ್ಕಲಯ್ಯೋ ನಾವೇ ನಿನ್ನ ಒಕ್ಕಲಯ್ಯೋ ಕಣ್ಣಾತ ಮಾಧುವ ಟಿವಿಲ್ ಕಣೋ ಕೋಲಿನಾಟ ಆಡ್ದೋನು ಚಿನ್ನಿ ದಾಂಡು ಆಡ್ದೋನು ಹುಲಿ ಮ್ಯಾಲೆ ಬರ್ತಾವನೆ ಸವಾರಿ ಸವಾರಿ ನೋಡ್ತೀವಿ ಸವಾರಿ ತುರುಗಿ ಶಾವಂತಿ ಮಲ್ಲಿಗೆ ಮರುಗಾನ ಮುಡಿಗಿಟ್ಟು ನುಡ್ಸೋಣ ನಗಾರಿ ನಗಾರಿ ಕಂಸಾಳೆ ನಗಾರಿ ಆಗಲಿಕ್ಕೆ ಲೋಕದ ಕಲ್ಯಾಣ ಶಿವ ಮಾಡ್ತಾವನೆ ಧರೆಯಲ್ಲಿ ಪ್ರಯಾಣ ಆಗಲಿಕ್ಕೆ ಲೋಕದ ಕಲ್ಯಾಣ ಶಿವ ಮಾಡ್ತಾವನೆ ಧರೆಯಲ್ಲಿ ಪ್ರಯಾಣ ಮಾದೇಶ್ವರ ನಾವು ಕಳ್ಳೊಕ್ಕಲು ನಮ್ಮನ್ನು ಕಾಪಾಡು ತಂದೆ. ಕಳ್ಳು ಒಕ್ಕಲು ಅಂದ್ರೆ ಏನಮ್ಮ? ಹರಕೆ ತೀರಿಸ್ತೇ ಇರೋರಿಗೆ ಕಳ್ಳೊಕ್ಕಲು ಅಂತ ಹೇಳ್ತಾರಮ್ಮ. ಸುಮ್ಮನೆ ರಮ್ಮ, ಹಳೆ ಪುರಾಣ ಎಲ್ಲ ಬಿಚ್ಚಬೇಡ. ನೀನು ನೀವು ಯಾವ ಹರಕೆ ಹೊತ್ತಿದ್ರಮ್ಮ? ನಿಮ್ಮ ಮಾವ ಬೆಟ್ಟಕ್ಕೆ ಕಾಲ್ನಡಿಗೆಲ್ಲೇ ಬರ್ತೀನಿ ಅಂತ ಹರಕೆ ಹೊತ್ತೀನಿ, ಅದನ್ನು ತೀರಿಸ್ತೇನೆ ಕೊಟ್ಟೋದು. ನಿಮ್ಮ ಅಪ್ಪನ ಆಸೆನ ನೀನು ಮಗ ಆದ್ರೂ ತೀರಿಸ್ತಾನೆ ಬಿಡೋ. ನಾನು ತಂದನ್ನ ತಾನನ ತಂದೆ ನಾನ ತಂದ ನಾನು ತಂದನ್ನ ತಾನನ ಕೊಡಗಿನ ಮಲಯಾಳ ರಾಜ್ಯಕ್ಕೆ ಗಡಿಯಾವುದಂದ್ರೆ ಹಡಗಿನಂತ ಪಿರಿಯ ಪಟ್ಟಣ ತಂದ ನಾನು ತಂದನ್ನ
ಹಡಗಿನಂತ ಪಿರಿಯ ಪಟ್ಟಣಕ್ಕೆ ದೊರೆಯಾರು ಅಂದ್ರೆ ವೀರನಾದಿ ವೀರಾಜಿ ಅರಸಲೋ ಶಿವಗಣ ಗಣದಿಂದ ನಿಜ ಗುಣ ಗುಣದಿಂದ ಗುಡ್ಡಗಳು ಗುರು ಗುಟ್ಟುವಂತೆ ಮಾಡೋ ಮಾಯಕಾರಮದೇವಾ ಕಲ್ಲಿನಂತೆ ಕಾಣುತ್ತಾನೆ ಕಾಯಕನ ನೀಡುತ್ತಾನೆ ಕಾಡು ಪಾರಿವಾಣನ ಹಕ್ಕಿ ಹಾಡೋ ಚಿಲಿ ಪಿಲಿ ಒಡೆಯ ಮಾದೇವಾ ಕಣ್ಣಿಲ್ಲದೋರಿಗೆ ಕಣ್ಣಾಗಿ ಮಾತಿಲ್ಲದೋರಿಗೆ ಮಾತಾಗಿ ಕೈ ಇಲ್ಲದೋರಿಗೆ ಕೈಲಾಸ ಕೊಡ್ತಾನೆ ನೋಡಯ್ಯ ಭೈರಾಗಿ ಮಾದೇ ಕೊಡುಗಲ್ಲ ಮಲತಾನೆ ಬೆಳಕು ಮಾದೇವ ಮಲೆ ಮಲೆ ಮಾದೇವ ಮಾದೇವ ಮಲೆ ಮಲೆ ಮಾದೇವ ಮಾದೇವ ಮಲೆ 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 ಮಾದೇವ 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 ಎಪ್ಪತ್ತೇಳು ಮಲೆ ಮಾದೇವ ಮಾದೇವ ಲೋಕಕ್ಕೆ ಕೊಡೆ ಹಿಡಿಯೋ ಜಡೆ ಮುನಿರಾಗ ನೀನಯ್ಯೋ ಏಳು ಬಾಯಿಗೊನ್ನುತ್ತದಲ್ಲಿ ಕೂತ ಮಲ್ಲಯ್ಯೋ ನಾವೇ ನಿನ್ನ ಒಕ್ಕಲಯ್ಯೋ ನಾವೇ ನಿನ್ನ ಒಕ್ಕಲಯ್ಯೋ ಮಟ್ಟಕ್ಕೆ ನಾನು ಸುಮ್ಮನೆ ಇರೋದಿಲ್ಲ ಮುದುಕ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಟಕಡೆ ಆಸ್ತಿ ಜೈಲ್ಗೆ ಹಾಕಿಸ್ಬಿಡ್ತೀನಿ ನಾವೆಲ್ಲ ಮಾಧವನ್ನ ಕಳ್ಕೊಂಡು ಎಷ್ಟು ಸಂಕಟ ಪಡ್ತಾ ಇದೀವಿ ಗೊತ್ತಾ ಇವಳಿಗೆ ಊಟ ಸೇರದೆ ಎಷ್ಟು ದಿನ ಆಯ್ತು ನನ್ನಮ್ಮ ಎಷ್ಟು ಕಣ್ಣೀರು ಹಾಕಿರ್ಬೋದು ಅವರಿಗೆ ಮಾಧವ ಅಂದ್ರೆ ಪ್ರಾಣ ಪ್ರಾಣ ಕಣಯ್ಯ ಇದೆಲ್ಲ ಯಾಕೆ ನಿಮ್ಗೆ ಅರ್ಥ ಆಗೋದಿಲ್ಲ ಏಯ್ ಆಟ ಆಡಬೇಡ ಎಲ್ಲಿದ್ದಾನೆ ಎಲ್ಲಿದ್ದಾನೆ ನನ್ನ ಮಗ ಅಂತ ಹೇಳು ನೀನು ತಿರುಪೇ ಬೇಡಿ ತಿನ್ನೋದಕ್ಕೆ ನನ್ನ ಮಗನ ಯೂಸ್ ಮಾಡ್ಕೊಂಡಿದ್ಯಾ ಮರ್ಯಾದೆ ಇಲ್ಲ ನಿನಗೆ ರೇ ರಂಗನಾಥ್ ಏನ್ ಮಾತು ಅಂತ ಆಡ್ತಾ ಇದ್ದೀರ್ರಿ ದೇವರ ಗುಡ್ಡರು ಅಂದ್ರೆ ಅಷ್ಟೊಂದು ತಿರಸ್ಕಾರ ನಿಮಗೆ ಅವರಾಡುವ ಕಂಸಾಳೆ ಪದಗಳು ಈ ದೇಶದ ಮಹಾಕಾವ್ಯಗಳಲ್ಲಿ ಒಂದು ಕಣ್ರಿ ಬರವಣಿಗೆ ಇಲ್ದವರ ಕಾವ್ಯ ಅಂತ ನಿಮ್ಮಂತ ವಿದ್ಯಾವಂತರಿಗೆ ಅಸಡ್ಡೆ ತಾತ್ಸಾರ ಈ ತರದ್ದು ಇನ್ನೊಂದು ಮಾತು ನಿಮ್ಮ ಬಾಯಿಂದ ಬಂದ್ರೆ ಇಲ್ಲಿ ನಿಲ್ಲುವ ಯೋಗ್ಯತೆಯನ್ನು ಕಳ್ಕೊಳ್ತೀರಾ ದಯವಿಟ್ಟು ಮರ್ಯಾದೆಯಿಂದ ಮಾತಾಡಿ ಕ್ಷಮಿಸ್ಬಿಡಿ ಸ್ವಾಮಿ ದೇವರು ಕೊಟ್ರೆ ನಿಮ್ಮ ಕೈ ಮುಗಿತೀನಿ ನನ್ನ ಮೊಮ್ಮಗ ಎಲ್ಲಿದ್ದಾನೆ ಅಂತ ಹೇಳ್ಬಿಡಿಪ್ಪ ನೋಡಿ ಯಾಕೋ ಓಡೋಗಿದ್ದು ನೀನು ಲೇ ಲೇ ಕತ್ತೆ ನಿನ್ನೇ ಕೇಳ್ತಾ ಇರೋದು ಓ ಕ್ಷಮಿಸ್ಬಿಡಿ ಅಪ್ಪಯ್ಯ
ಕ್ಷಮಿಸ್ಬಿಡಿ. ಮರಿದೇವರು, ನನ್ನ ಮರಿದೇವರು. ಅಪ್ಪಯ್ಯ, ಅಪ್ಪಯ್ಯ ಕ್ಷಮಿಸೋದಪ್ಪ. ನೀನೇನು ತಪ್ಪಾಡಿಲ್ಲ ಕುಸ, ನೀನೇನು ತಪ್ಪಾಡಲಿಲ್ಲ. ಕಾಲ ಕಾಲ ನಮ್ಮನ್ನ ಆಡಿಸ್ತದ. ಆಯ್ತಲ್ಲ ಮಿಸ್ಟರ್ ರಂಗನಾಥ್, ನಿಮ್ ಮಗ ನಿಮ್ಗೆ ಸಿಕ್ಕಿದ್ನಲ್ಲ, ಮರ್ತು ಬಿಡಿ. ಇದೊಂದು ಕೆಟ್ಟ ಕನಸು ಅಂತ. ಸೋ ಸಿಂಪಲ್, ನೀವ್ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಂಡ್ಬಿಡಿ. ಸಿಂಪಲ್ ಅಂತ ಸಿಂಪಲ್. ಆ ದರಿದ್ರ ಪಟ್ಟ ತೆಗೆದಾಕೋ. ಹೇಳಿದ್ ಕೇಳಿಸ್ಲಿಲ್ವ ನಿನ್ಗೆ? ಏಯ್ ಏನೋ ಕಿವಿ ಕೇಳಿಸಲ್ವ ನಿನ್ಗೆ? ಬಾರೇ ಆ ಕಡೆ ಹಾಗೆಲ್ಲ ಮಾಡಬಾರ್ದು ಬಿಡಿ. ಇನ್ಸ್ಪೆಕ್ಟರ್ ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗಿ. ರೀ ಮಿಸ್ಟರ್ ರಂಗನಾಥ್, ಇವ್ರನ್ನ ಕರ್ಕೊಂಡು ಹೋಗ್ರಿ, ಇಲ್ಲ ಅಂದ್ರೆ ಇನ್ನೊಂದು ಕ್ರಿಮಿನಲ್ ಕೇಸ್ ಆಗತ್ತೆ ಅಷ್ಟೇ. ಕಂದ, ನೀ ಕಂಸಾಲೆ ಕಲಿತೀನಿ ಅಂದಿದ್ರೆ ನಾವು ಕಲಿಸ್ತಿರ್ಲಿಲ್ವೇನೋ? ಹೇಗಮ್ಮ, ಹೇಗಮ್ಮ ಕಲಿಸ್ತೀರಾ? ಅದೇನಂತಾನೆ ನಾವು ಗೊತ್ತಿರ್ಲಿಲ್ಲ. ಮೊದಲನೇ ಸಾರಿ ಕಂಸಾಳೆ ನೋಡ್ಬೇಕಾದ್ರೆ ಎಲ್ಲಿ ಕೂತಿದ್ದೀನೋ, ಏನ್ ಮಾಡ್ತಿದ್ದೀನೋ ಒಂದೂ ಗೊತ್ತಾಗ್ಲಿಲ್ಲ. ಅಪ್ಪಯ್ಯ ನಂಗೆ ಕಂಸಾಲೆ ಕೊಟ್ಟಾಗ ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಲೇಬೇಕು ಅನ್ಸ್ತು. ಅಜ್ಜಿ, ನಾನು ಏನ್ ತಪ್ಪು ಮಾಡಿಲ್ಲ ಅಜ್ಜಿ, ನಾನು ಬೇಕಂತ ಮಾಡಿಲ್ಲ ಅಜ್ಜಿ. ಕಾಡಲ್ಲಿ ನಿಂದು ಮತ್ತೆ ಅಮ್ಮಂದು ಜ್ಞಾಪಕ ಬರ್ತಿತ್ತಜ್ಜಿ. ಆದ್ರೆ ಕಂಸಾಳೆ ಶಬ್ದ ಕಿವಿ ಮೇಲೆ ಬೀಳ್ತಿದ್ದಾಗೆ ಆಚೆಕಡೆ ಇರೋ ಶಬ್ದ ಯಾವುದು ಕೇಳಿಸ್ತಿರ್ಲಿಲ್ಲ. ಅಪ್ಪ, ಕಂಸಾಳೆ ಅಪ್ಪಯ್ಯ ತುಂಬಾ ಒಳ್ಳೆಯವರಪ್ಪ. ಅವ್ರು ಹೇಗಿದ್ದಾರೋ ಏನೋ, ಒಂದ್ಸಲ ಅವ್ರನ್ನ ನೋಡ್ಕೊಂಡ್ ಬಂದ್ಬಿಡೋಣ ಪ್ಲೀಸ್. ಪ್ಲೀಸ್ ಪಾ. ಅಪ್ಪ, ಅವ್ರ ನನ್ ಜೀವ ಉಳಿಸ್ದವ್ರು, ಇಲ್ಲದಿದ್ರೆ ನಿಮ್ ಮಾಧುವ ಅಷ್ಟೇ. ಅಮ್ಮ, ಕ್ಷಮಿಸ್ಬಿಡಿ ಅಪ್ಪಯ್ಯ. ಅಪ್ಪಯ್ಯ, ಅಪ್ಪಯ್ಯ, ನಿನ್ನನ್ನು ಕ್ಷಮಿಸೋದ? ನಿಂದೇನು ತಪ್ಪಿಲ್ಲ ಕುಸ, ನಿಂದೇನು ತಪ್ಪಿಲ್ಲ. ಎಲ್ಲ ಆ ಮಾದೇಶ್ವರನ ಇಚ್ಛೆ. ಕುಸ, ನಾ ಹೇಳೋದನ್ ಮಾಡಿದೆಯ? ಅದೇನ್ ಹೇಳಿ ಅಪ್ಪಯ್ಯ.
ಅಜ್ಜೋಳಿಗೆ ತಂದೆಯ ಅದೇ ತಾತ ಮಹದೇಶ್ವರನ್ ಪ್ರಸಾದ ಅಂತ ತಿಳ್ಕ ಪ್ರತಿ ವರ್ಷ ತಪ್ಪದೆ ಮಹದೇಶ್ವರನ್ ಬೆಟ್ಟಕ್ಕೆ ಹೋಗಿ ಆ ನನ್ನ ಅಪ್ಪ ಸೇವೆ ಮಾಡ್ದೀಯ ಮರದೇವ್ರು ಆಯ್ತು ಅಪ್ಪಯ್ಯ ಮಾಡ್ತೀನಿ ಮಾಡ್ತೀನಿ ಅಪ್ಪಯ್ಯ ಮರದೇವ್ರು ಕಂಸಾಳೆ ನಾದ ಕೇಳ್ಸು ನಾದ ಕೇಳ್ಸು ನಮ್ಮ ದುಂಡು ಮಾದೇವನ ಕೊಂಡಾಡಿರು